ಪ್ರೈಸ್ ದ ಲಾರ್ಡ್. ಈ ಮುಂಜಾನೆ ಪ್ರಾರ್ಥನೆಗೆ ಯೇಸುವಿನ ನಾಮದಲ್ಲಿ ನಿಮಗೆ ಸ್ವಾಗತ. ಯೇಸು ಸ್ವಾಮಿ ಭೂಮಿಯಲ್ಲಿದ್ದಾಗ ಮಾರ್ಕನ ಬರೆದ ಸುವಾರ್ತೆ 1:35 ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಪ್ರತಿದಿನ ಅವರು ಇನ್ನೂ ಮೊಬ್ಬಿರುವಾಗಲೇ ಎದ್ದು ಅಡವಿಗೆ ಹೋಗಿ ಅವರು ದೇವರ ಬಳಿ ಪ್ರಾರ್ಥನೆ ಮಾಡಿದ್ರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಸೊ ದೇವರ ಮಕ್ಕಳಾದ ನಾವು ಆಶೀರ್ವಾದವಾದ ದಿನಕ್ಕೆ ಮಾಡಬೇಕಾಗಿರೋ ಕಾರ್ಯ ಒಂದು, ಪ್ರತಿದಿನ ಬೆಳಗ್ಗೆ ಎದ್ದು ದೇವರನ್ನು ಪ್ರಾರ್ಥಿಸೋದು, ನಂತರ ಅವರನ್ನು ಆರಾಧನೆ ಮಾಡೋದು, ಮೂರನೇದಾಗಿ ವಾಕ್ಯವನ್ನು ಓದಿ ಅವರ ಶಬ್ದವನ್ನು ಕೇಳೋದು, ನಾಲ್ಕನೇದಾಗಿ ಅವರ ಪ್ರಸನ್ನತೆಯ ಒಂದಿಗೆ ದಿನನಿತ್ಯದ ಕಾರ್ಯವನ್ನು ಆರಂಭಿಸು. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ನಾವು ಪ್ರಾರ್ಥನೆ ಮಾಡೋಣ. ಕಥನಾಗಿರುವ ಯೇಸು ಸ್ವಾಮಿ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಈ ದಿನ ನೀ ನಮಗೆ ಆಶೀರ್ವದಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ದಿನವೆಲ್ಲ ನಿನ್ನ ಸಮಾಧಾನ ಶಾಂತಿ ಪ್ರಿಯ ದೇವರ ಮಕ್ಕಳೊಂದಿಗೆ ಇರುವಂತೆ ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ. ಈ ದಿನ ಎಲ್ಲ ಪರಿಶುದ್ಧಾತ್ಮನ ನಡೆಸುವಿಕೆ ಇವರೊಂದಿಗೆ ಇರಲಿ ಎಂಬುದಾಗಿ ನಾನು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀನಿ. ಈ ದಿನವೆಲ್ಲ ನಿನ್ನ ಮಕ್ಕಳಿಗೆ ವಿರೋಧವಾಗಿ ಬರುವಂಥ ಯಾವ ಸೈತಾನದಿಂದ ಬರುವಂಥ ಯಾವ ಆಯುಧವು ಫಲಿಸದ ಹಾಗೆ ನಿನ್ನ ಸಂರಕ್ಷಣೆ, ನಿನ್ನ ಪ್ರಸನ್ನತೆ ಅವ್ರ ಒಂದಿಗೆ ಇರಬೇಕು ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ. ಈ ದಿನ ಪರಿಶುದ್ಧವಾಗಿ ಜೀವಿಸಲಿಕ್ಕೆ ನಮಗೆ ಕೃಪೆಯನ್ನು ದಯ ಪಾಲಿಸು. ಈ ದಿನ ಎಲ್ಲ ಬರುವಂಥ ತಡೆಗಳು, ತೊಂದರೆಗಳನ್ನು ಜಯಿಸಲಿಕ್ಕೆ ಬೇಕಾದ ಶಕ್ತಿ, ಜ್ಞಾನ, ಬಲವನ್ನು ನೀನು ನಮಗೆ ನೀಡು. ಈ ದಿನ ನಾವು ಸಂಚರಿಸುವಾಗ, ನಾವು ಹೋಗುವಾಗ, ಬರುವಾಗ ದೇವರ ಪ್ರಸನ್ನತೆ ನಮ್ಮೊಂದಿಗೆ ಇರುವಂತೆ ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ. ಈ ದಿನ ನಾವು ಮಾಡುವಂಥ ಎಲ್ಲ ಕೆಲಸದಲ್ಲಿ ನಿನ್ನ ಆಶೀರ್ವಾದ ಇರಬೇಕಂತ ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ. ಕೆಲಸ ಮಾಡಲಿಕ್ಕೆ ಬೇಕಾದ ಬಲ, ಜ್ಞಾನ, ಶಕ್ತಿಯನ್ನು, ಆರೋಗ್ಯವನ್ನು ನೀನು ನಮಗೆ ನೀಡಿದ್ದಕ್ಕಾಗಿ ನನಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈ ದಿನ ನಮಗೆ ಬೇಕಾಗಿರುವ ಎಲ್ಲ ಅಗತ್ಯಗಳನ್ನು ನೀನು ನಮಗೆ ಪೂರೈಸಿ ನಮ್ಮನ್ನು ಆಶೀರ್ವದಿಸಿದ್ದಕ್ಕಾಗಿ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈ ದಿನ ಯಾವ ಕೊರೋನಾ ವೈರಾಣುಗಳು ನಿನ್ನ ಮಕ್ಕಳನ್ನು ಮುಟ್ಟದ ಹಾಗೆ ನಿನ್ನ ಪ್ರಸನ್ನತೆ ಹಾಗೂ ಯೇಸು ಕ್ರಿಸ್ತನ ರಕ್ತದ ಮರೆ ಪ್ರತಿಯೊಬ್ಬರಿಗೂ ಇರಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ. ಈ ಯೂಟ್ಯೂಬ್ ಮಾಧ್ಯಮವನ್ನು ವೀಕ್ಷಿಸುವ ಪ್ರತಿಯೊಬ್ಬರನ್ನು ಈ ದಿನ ನಿನ್ನ ಆಶೀರ್ವಯಸ್ಸು ನಡೆಸುವಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ದಿನ ಎಲ್ಲ ಅವ್ರಿಗೆ ಎಲ್ಲೆಲ್ಲಿ ದೇವರ ಸಹಾಯ ಬೇಕು ಅಲ್ಲೆಲ್ಲ ನಿನ್ನ ಸಹಾಯ ಅವರಿಗೆ ಸಿಕ್ಕಲಿ ಎಂಬುದಾಗಿ ನೀನು ಪ್ರಾರ್ಥನೆ ಮಾಡ್ತಿದ್ದೀನಿ. ಅವರ ಮನೆಯಲ್ಲಿ, ಅವರ ವೈಯಕ್ತಿಕವಾದ ಜೀವಿತದಲ್ಲಿ, ಅವರ ಮನೆಯಿರುವ ಪ್ರತಿಯೊಬ್ಬರೊಂದಿಗೆ ನಿನ್ನ ಸಮಾಧಾನ ನೆಲೆಗೊಳ್ಳಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ. ಆ ಪ್ರಾರ್ಥನೆ ನೀನು ಕೇಳಿದ್ದಕ್ಕಾಗಿ ಕೃತಜ್ಞತೆ. ಎಲ್ಲ ಮಹಿಮೆ ನಿನ್ನೊಬ್ಬನಿಗೆ ಸಲ್ಲಿಸ್ತಾ ಇದ್ದೀರಿ, ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ತಂದೆ, ಆಮೇನ್. ಪ್ರತಿದಿನ ಮುಂಜಾನೆ ಸಮಯದಲ್ಲಿ ಎದ್ದು ನೀವು ಈ ಪ್ರಾರ್ಥನೆಯನ್ನು ನಂಬಿಕೆಯೊಂದಿಗೆ ಪ್ರಾರ್ಥನೆಯಲ್ಲಿ ಭಾಗವಹಿಸಿರಿ. ಕಥಾ ದೇವರು ನಿಮ್ಮನ್ನು ಆಶೀರ್ವದಿಸಲಿ.